ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮ. ಮಾಂಸ, ಮೀನು, ಕೋಳಿ ಮಾರಾಟಕ್ಕೆ ಬ್ರೇಕ್. ಫಾಸ್ಟ್ ಫುಡ್ ಮಾರಾಟಕ್ಕೂ ಬಂತು ಕಂಟಕ. ಬಂಡವಾಳ ಸಾಹಿಗಳಿಗಿಲ್ಲ ಕೊರೋನಾ ಭೀತಿ. ಮಂಡ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾಲ್ಗಳು ರಾಜ್ಯ ಸರ್ಕಾರದ ಆದೇಶಕ್ಕೂ ಬಗ್ಗದ ಮೊಂಡರು. ವೈರಸ್ ನಿಯಂತ್ರಣಕ್ಕೆ ಹೆಚ್ಚಿದ ಜಾಗೃತಿ. ಅಧಿಕಾರಿಗಳಿಂದ ಸಾರ್ವಜನಿಕರಲ್ಲಿ ಅರಿವು ಕಾರ್ಯಕ್ರಮ. ನಾಗಮಂಗಲದಲ್ಲಿ ಮಾತಿನ ಚಕಮಕಿ. ಕೊರೋನಾ ಮಾರಿಗೆ ದೇವಸ್ಥಾನಗಳು ಬಂದ್. ಭಕ್ತರ ಆಗಮನಕ್ಕೆ ನಿರ್ಬಂಧ. ಧಾರ್ಮಿಕ ಭಾವನೆಗೂ ಬಂತು ಕುತ್ತು. ಅಂಗನವಾಡಿ ಕಾರ್ಯಕರ್ತರನ್ನ ಸೇವೆಯಲ್ಲಿ ವಿಲೀನಗೊಳಿಸಲು ಒತ್ತಾಯ. ಪದವೀಧರ ಕಾರ್ಯಕರ್ತೆಯರ ಕಾಯಂಗೆ ಆಗ್ರಹ. ರಾಜ್ಯಾಧ್ಯಕ್ಷೆ ತನುಜಾ ಎಚ್ಚರಿಕೆ. ಗಾರ್ಮೆಂಟ್ಸ್ಗೆ ಹೇರಿದ್ದ ನಿರ್ಬಂಧ ಹಿಂದಕ್ಕೆ. ಜಿಲ್ಲಾಧಿಕಾರಿಗಳಿಂದ ಆಡಳಿತ ಸಡಿಲಿಕೆ. ಮುಂಜಾಗ್ರತಾ ಕ್ರಮ ವಹಿಸಲು ಸೂಚನೆ. ರಾಜ್ಯಾದ್ಯಂತ ಮಾಲ್ಗಳನ್ನ ಬಂದ್ ಮಾಡಿರುವ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಂಡ್ಯದಲ್ಲಿ ಯಾಕೋ ಏನೋ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕಂಡುಬರ್ತಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂತಂದರೆ ಮಂಡ್ಯ ನಗರದಲ್ಲಿ ಬಿಗ್ ಬಜಾರ್, ಮೋರ್, ರಿಲಯನ್ಸ್ ಅಂತಹ ಒಂದೆರಡು ಮೂರು ಅಂಗಡಿಗಳಿದ್ದಾವೆ ದೊಡ್ಡದಾಗಿ. ಆ ಮೂರು ಮಾಲ್ಗಳಿಗೂ ಕೂಡ ಈ ಆದೇಶ ಒಗ್ಗತ್ತೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಖರವಾಗಿ ಹೇಳಿದ್ದಾರೆ. ಯಾವುದೇ ಕಾರಣ ಕೂಡ ಮಾಲ್ಗಳನ್ನ ತೆರೆಯಬಾರದು ಅಂತ. ಇವತ್ತು ಸ್ವರ್ಣವಾಹಿನಿ ಸುಮ್ಮನೆ ಒಂದು ಚೆಕ್ ಮಾಡೋಣ ಅಂತೇಳಿ ನಮ್ಮ ಟೀಮ್ ಇವತ್ತು ಮಂಡ್ಯನಗರದಲ್ಲಿ ಒಂದು ಸುತ್ತು ಹಾಕಿದಾಗ ಭಾಗಶಃ ಬಿಗ್ ಬಜಾರ್ ಮತ್ತು ನಾನೇನೇನು ಹೇಳಿದೆ ಆ ಮೂರು ಮಾಲ್ಗಳಲ್ಲೂ ಕೂಡ ವ್ಯಾಪಾರ ವಹಿವಾಟು ನಡೀತಿತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಅವರು ಒಂದು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಏನು ಅಂತಂದರೆ, ಬಿಗ್ ಮಾಲ್ಗಳಿಗೆ ಹೋಗುವಂತಹ ಗ್ರಾಹಕರೇನಿದ್ದಾರೆ ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದು, ಸ್ಯಾನಿಟೈಸರ್ ಅವರಿಗೆ ಕೈಗೆ ಹಾಕುವಂಥದ್ದು ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮಾಸ್ಕ್ ಬಗ್ಗೆ ಗಮನಿಸುವಂಥದ್ದು, ಥರ್ಮಲ್ ಗನ್ ಹಿಡಿದು ಅವ್ರನ್ನ ಒಳಗಡೆ ಬಿಡುವಂತಹ ಪೂರ್ವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದು ಅನ್ನುವಂಥದ್ದು ಸಮಾಧಾನಕರ ಸಂಗತಿ. ಆದರೆ ಜಿಲ್ಲಾಡಳಿತದ ಆದೇಶ ಏನು ಅನ್ನುವಂಥದ್ದು, ಗಂಭೀರವಾಗಿ ಮತ್ತು ಸೂಚ್ಯವಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಮಾಲ್ಗಳನ್ನ ತೆರೆಯಲೇಬಾರದು ಅಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನೀವು ವಾಟ್ಸಪ್ಗಳಲ್ಲಿ ನೋಡಬಹುದು, ವಾರ್ತಾ ಇಲಾಖೆ ಆದೇಶ ಕೊಟ್ಟಿದೆ. ಆದರೂ ಕೂಡ ಯಾಕೆ ಇವ್ರಿಗೆ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಇವರಿಂದಿರ್ತಕ್ಕಂಥ ಕೈಗಳೇನು ಅನ್ನುವಂಥದ್ದು, ಸೂಚ್ಯವಾಗಿ ಯಾವುದೇ ಆದೇಶಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇಲ್ಲ ಆದೇಶವನ್ನು ಉಲ್ಲಂಘನೆ ಮಾಡಬೇಕು, ಇಲ್ಲ ಪೂರ್ತಿ ಮುಚ್ಚಬೇಕು, ಇಲ್ಲ ಮೂರ್ತಿ ತೆಗಿಬೇಕು. ಈ ಥರ ಅರ್ಧಂಬರ್ಧ ಆಟ ಆಡಿದರೆ ಬೇರೆಯವರು ಕೂಡ ಈ ಆದೇಶ ನೋಡಿಕೊಂಡು ಅವರು ಸೂರಿಸ್ಕೊಂತಾರೆ. ಹಂಗಾಗಿ ಎಲ್ರಿಗೂ ಆದೇಶ ಒಂದೇ ಇರಬೇಕು. ಈ ಮಾಲ್ಗಳವರು ಯಾಕೆ ತೆಗೆದಿದ್ರು ಗೊತ್ತಿಲ್ಲ. ನನ್ನ ಪ್ರಕಾರ ನೀವೇನು ಮುಂಜಾಗ್ರತೆ ಅಂದ್ಕೊಂಡ್ರು ಕೂಡ ಅದು ಪ್ರಯೋಜನ ಪಡೋದಿಲ್ಲ ಆ ಸಂದರ್ಭಕ್ಕೆ ಮಾಲ್ಗಳಲ್ಲಿ. ಸೊ ಹಂಗಾಗಿ ಈ ನಿರ್ಧಾರ ಭಾಳ ಗಂಭೀರವಾಗಿದೆ. ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸ್ತಾರೆ ಅಂದ್ಕೊಂಡಿದ್ದೀನಿ. ನಗರಸಭೆಯವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಮುಚ್ಚಿದರೆ ಎಲ್ಲನ ಮುಚ್ಚಬೇಕು, ತೆಗೆದ್ರೆ ಎಲ್ಲನ ತೆಗಿಬೇಕು. ಇದು ಜನರ ಅಭಿಪ್ರಾಯ. ಸೊ ಈ ಕ್ಲಿಪ್ಪಿಂಗನ್ನು ನಮ್ಮ ಟೀಮ್ ಶೂಟ್ ಮಾಡ್ಕೊಂಡು ಬಂದಿದೆ, ಅದರ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿದೆ ನೋಡ್ಕೊಂಡು. ರಾಜ್ಯದಾದ್ಯಂತ ಮಾಲ್ಗಳನ್ನು ಮುಚ್ಚುವಂತೆ ಆದೇಶವಿದ್ದರೂ ಮಂಡ್ಯದಲ್ಲಿ ಮೋರ್ ಮತ್ತು ಬಿಗ್ ಬಜಾರ್ ತಮ್ಮ ದೈನಂದಿನ ವಹಿವಾಟುಗಳನ್ನು ನಿರ್ವಹಿಸುತ್ತಿವೆ. ಜಿಲ್ಲಾಡಳಿತ ಮಾತ್ರ ಕಂಡು ಕಾಣದಂತೆ ಮೌನ ವಹಿಸಿದೆ. ಸ್ವರ್ಣವಾಹಿನಿ ವರದಿ ಮಾಡಿದ ನಂತರ ಒಂದು ದಿನ ಮಾತ್ರ ಬಾಗಿಲು ಮುಚ್ಚಿದ್ದ ಈ ಮಳಿಗೆಗಳು ಮತ್ತೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಆಡಳಿತ ವ್ಯವಸ್ಥೆ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕೊರೋನಾ ವೈರಸ್ ಸದ್ಯದ ಸ್ಥಿತಿಯಲ್ಲಿ ಎರಡನೇ ಹಂತದಲ್ಲಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಅದರ ಪರಿಣಾಮ ಮತ್ತು ಪ್ರಭಾವ ಮೂರು ಮತ್ತು ನಾಲ್ಕಕ್ಕೆ ತೆಗೆದಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಆತಂಕ ತಂದಿರುವಂಥ ವಿಚಾರ. ಮೋದಿಯವರು ಕೂಡ ಇದನ್ನೇ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಗಂಭೀರವಾದಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದರ ಪ್ರಮಾಣವನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಲ್ಲಣವಾಗಿದೆ ಅನ್ನುವಂಥದ್ದು. ಸದ್ಯದ ಎರಡನೇ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಹಂತವನ್ನು ಕಾಪಾಡಿಕೊಳ್ಬೇಕು ಅನ್ನುವಾಗ ಮತ್ತಷ್ಟು ನಿಯಂತ್ರಣಗಳನ್ನು ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅನ್ನುವಂಥದ್ದು. ಏನು ಅಂಥದ್ದು ಅಂತಂದರೆ, ಮಂಡ್ಯ ನಗರದಲ್ಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸವನ್ನು ಮಾರಾಟ ಮಾಡುವಂತಿಲ್ಲ ಒಂದು ಹಂತಕ್ಕೆ. ಇದು ಒಳ್ಳೆಯ ನಿರ್ಧಾರ. ಅದರ ಜೊತೆಗೆ ಮೀನು ಬೀದಿಯಲ್ಲಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡ್ತಾ ಕೂತ್ಕೊಳ್ತಿದ್ರು, ಮೀನಿಗೂ ಬಂತು ಕ್ರಮ. ಕೋಳಿ ಈಗಾಗಲೇ ಚಿಕನ್ ಗುನ್ಯ ಅಂತೆಲ್ಲ ಶುರು ಹೋಗಿತ್ತು. ಕೋಳಿ ವ್ಯಾಪಾರ ಆಗ್ತಾರೆ ಅಲ್ಲಿ ಬಿಡಿ, ಅದನ್ನೆಲ್ಲ ಆಗಲೇ ಸುಟ್ಟಾಗ್ತಾಯಿದ್ರು, ಅದನ್ನು ಇದು ಮಾಡ್ತಾಯಿದ್ರು, ಗುಂಡಿಗಾಗ್ತಾಯಿದ್ರು. ಅದಕ್ಕೂ ಒಂದು ಆದೇಶ ಬಂತು.
ಮುಖ್ಯವಾಗಿ ಫಾಸ್ಟ್ ಫುಡ್ ಮಾರಾಟಕ್ಕೆ ಬ್ರೇಕ್ ಅನ್ನುವಂಥದ್ದು ಒಂದು ಸ್ವಲ್ಪ ಚರ್ಚೆ ಮಾಡ್ಬೇಕಂಗೆ. ಫಾಸ್ಟ್ ಫುಡ್ ಅಂತಂದರೆ ನಿಮಗೆ ಪಾನಿಪುರಿ, ಗೋಬಿ ಮಂಚೂರಿ, ಏನು ಚಿಕ್ಕ ಪುಟ್ಟ ಇದಿತ್ತು ಸಂಜೆ ಹೊತ್ತು ಆಗ್ತಿದ್ರಲ್ಲ, ಎಲ್ಲ ಇವತ್ತು ಕಡೆ ಮಲ್ಕೊಂಡಿದ್ದಾವೆ ಅನ್ನುವಂಥದ್ದು. ಒಂದು ಸಾರಿ ಯತ್ನ ಮಾಡಿದಾಗ ಅವರ ಬದುಕು ಅದನ್ನೇ ನಂಬ್ಕೊಂಡಿದ್ದವ್ರ ಬದುಕೇನಾಗಬೇಕು ಅಂತ ಒಂದು ಕಡೆ ಚರ್ಚೆ ಆದರೆ ಮಾನವೀಯತೆ ವಿಚಾರ ಬರುತ್ತೆ, ಇನ್ನೊಂದು ಕಡೆ ಬದುಕಿನ ವಿಚಾರ ಬರ್ತದೆ. ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ ಉಳ್ಕೊಳ್ಳೋದೇ ಆದೇಶ. ಯಾಕಂತಂದರೆ ಕೊರೋನಾ ಆ ಬದುಕು ಮತ್ತು ಜೀವದ ನಡುವೆ ಸಂಘರ್ಷಕ್ಕೆ ನಾಂದಿ ಮಾಡಿಕೊಟ್ಟಿದೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು, ಮಾಂಸ, ಮೀನು, ಕೋಳಿ, ಫಾಸ್ಟ್ ಫುಡ್ ಎಲ್ಲಕ್ಕೂ ಬ್ರೇಕ್ ಬ್ರೇಕ್ ಬ್ರೇಕ್. ಹೇಗಿದೆ ಆ ಸಂದರ್ಭ ನೋಡ್ಕೊಂಡು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್, ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಫಾಸ್ಟ್ ಫುಡ್ ಮತ್ತು ಮಾಂಸ ಮಾರಾಟಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಹೈವೇಗಳಲ್ಲಿಯೂ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಕೋಳಿ ಮಾಂಸ ಮಾರಾಟ ಮಾಡುವುದು, ಮಟನ್ ಮಾರಾಟ ಮಾಡುವುದು, ಮೀನನ್ನು ಮಾರಾಟ ಮಾಡುವುದು, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ. ಫುಟ್ಬಾತ್ನಲ್ಲಿ ಮಾರಾಟ ಮಾಡುವಂಥ ಆಹಾರವನ್ನು ಕೂಡ ನಿಷೇಧ ಮಾಡಿದ್ದೇವೆ. ಕೊರೋನಾ ಭೀತಿಗೆ ಮದ್ದೂರಿನ ಏಷ್ಯಾದ ಅತಿದೊಡ್ಡ ಎಳನೀರು ಮಾರುಕಟ್ಟೆಯನ್ನು ಬಂದ್ ಮಾಡುವಂತೆ ಸೂಚಿಸಲಾಗಿದೆ. ಅಲ್ಲದೆ ಸರ್ಕಾರಿ ಕಚೇರಿಗಳಿಗೆ ತುರ್ತು ಅವಶ್ಯಕತೆ ಇದ್ದರೆ ಮಾತ್ರ ಬರುವಂತೆ ಸಾರ್ವಜನಿಕರಲ್ಲಿ ಅವರು ಮನವಿ ಮಾಡಿದ್ದಾರೆ. ಮದ್ದೂರು APMC ಎಳನೀರು ಮಾರಾಟ ಕೇಂದ್ರ ಏನಿದೆ ಅಲ್ಲಿ ಪ್ರತಿನಿತ್ಯ ಬಾಂಬೆಯಿಂದ 15-20 ಜನ ಡ್ರೈವರ್ಸ್ಗಳು ಬರ್ತಾಯಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಈ ಪ್ರಸ್ತುತ ಇರುವಂಥ ಎಳನೀರನ್ನು ಮಾರಾಟ ಮಾಡಿ ನಾಳೆಯಿಂದ ಆ ಎಳನೀರು ಮಾರುಕಟ್ಟೆಯನ್ನು ಕೂಡ ಸ್ಥಗಿತಗೊಳಿಸಬೇಕು ಅಂತ ಕಟ್ಟುನಿಟ್ಟಾದ ಸೂಚನೆಯನ್ನು ನೀಡಿದ್ದೇವೆ. ಮಡಿಕೇರಿಯಿಂದ ಬರುವ ಬಸ್ಗಳ ಮೇಲೆ ನಿರ್ಬಂಧ ಹೇರಲಾಗಿದ್ದು KRPETEಯಿಂದ ಯಾವುದೇ ಬಸ್ಗಳು ಮಹಾರಾಷ್ಟ್ರ ತಲುಪದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇದುವರೆಗೆ ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಸೋಂಕಿತರು ಪತ್ತೆಯಾಗಿಲ್ಲ. ಅನುಮಾನವಿರುವ 86 ಜನರ ಮೇಲೆ ನಿಗಾ ವಹಿಸಲಾಗಿದೆ. ಅವರಲ್ಲಿ 16 ಜನ ವಿದೇಶಿಗರು ಎಂದು ಅವರು ಸ್ಪಷ್ಟಪಡಿಸಿದರು. KRPETEಯಿಂದ ಮುಂಬೈಗೆ ಪ್ರತಿನಿತ್ಯ 5 ಬಸ್ಗಳು ಹೋಗ್ತಾಯಿದ್ದಾವೆ ಎಂದು ನಮ್ಮ ಗಮನಕ್ಕೆ ಬಂದಿದ್ದು. ತುರ್ತು ಸೇವೆಯನ್ನು ಬಿಟ್ಟು ಇನ್ನು ಮಿಕ್ಕಿದ ಸಂದರ್ಭದಲ್ಲಿ ಅವುಗಳನ್ನು ಕೂಡ ನಿಷೇಧಿಸಿದ್ದೇವೆ. ಗೋವಾಕ್ಕೆ ಹೋಗ್ತಿದ್ದಂತಹ ಬಸ್ಗಳನ್ನು ಕೂಡ ತುರ್ತು ಸೇವೆ ಬಿಟ್ಟು ಅದನ್ನು ಕೂಡ ನಿಷೇಧ ಮಾಡಿದ್ದೇವೆ. KRPETEಯಿಂದ ಮತ್ತು ಮಡಿಕೇರಿಯಿಂದ ಮಂಡ್ಯಕ್ಕೆ ಏನು ಬರುತ್ತಿದ್ದಂತಹ ಬಸ್ಗಳನ್ನು ಕೂಡ ನಿಯಂತ್ರಣ ಮಾಡಿದ್ದೇವೆ. ಮಡಿಕೇರಿಯಿಂದ ಮಂಡ್ಯಕ್ಕೆ ಬರುವಂತಹ KSRTC ಬಸ್ ಏನಿದೆ ಅದನ್ನು ನಾವು ಸ್ಟಾಪ್ ಮಾಡಿಸಿದ್ದೇವೆ. ಒಟ್ಟು 86 ಜನ ವಿದೇಶದಿಂದ ಬಂದಿರುವವರನ್ನು ಹೋಮ್ ಕ್ವಾರಂಟೈನ್ನಲ್ಲಿ ನಾವು ಇಟ್ಟಿದ್ದು ಅವರ ಮೇಲೆ ನಿಗಾ ವಹಿಸ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ 16 ಜನ ಫಾರಿನರ್ಸು ಶ್ರೀರಂಗಪಟ್ಟಣದ ಹೊಲಿಸ್ಟಿಕ್ ಯೋಗ ಸೆಂಟರ್ನಲ್ಲಿ ಯೋಗ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಅವ್ರದ್ದು ಇನ್ನೇನು 15-16 ದಿವಸ ಮುಗಿತಾ ಇದೆ. ಅವರು ಕೂಡ ಹೋಮ್ ಕ್ವಾರಂಟೈನ್ ಇಟ್ಟಿದ್ದೇವೆ. ಅವರಲ್ಲೂ ಕೂಡ ಯಾವ ಲಕ್ಷಣಗಳು ಕೂಡ ಬಂದಿರುವುದಿಲ್ಲ. ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಶುಕ್ರವಾರ ನಡೆಯಬೇಕಾಗಿದ್ದಂತಹ ಮಳವಳ್ಳಿ ಸಂತೆಯನ್ನು ರದ್ದುಪಡಿಸಲಾಗಿದೆ. ಇದರಿಂದ ಪ್ರತಿ ಶುಕ್ರವಾರ ಜನರಿಂದ ತುಂಬಿ ತುಳುಕುತ್ತಿದ್ದಂತಹ ಪುರಸಭೆ ಪಕ್ಕದ ಸಂತೆ ಮೈದಾನ ಬೆಕ್ಕೋ ಎನ್ನುವಂತಹ ವಾತಾವರಣ ಕಂಡುಬಂತು. ಇದು ಮತ್ತೊಂದು ಮಜಲು ಸಂತೆಗಳ ಕತೆ. ಈಗ ಸಂತೆ ಜಾತ್ರೆ ಏನಿತ್ತು ಇದಕ್ಕೂ ಕೂಡ ಬಂದು ಒಡಿತು ಕೊರೋನಾ ಭೀತಿ ಅನ್ನುವಂಥದ್ದು. ಮಳವಳ್ಳಿ ಸಂತೆ ಭಾಗಶಃ ಅದು ಫೇಮಸ್ ಆಗ್ತದೆ. ಯಾವಾಗಲೂ ಕೂಡ ಅಲ್ಲಿ ನೀವು ನೋಡಬೇಕು ಶುಕ್ರವಾರ ಅಂದರೆ ಅಲ್ಲೊಂದು ದೊಡ್ಡ ಸಂತೆ ಏರ್ಪಡುತ್ತೆ. ಅಲ್ಲಿ ಎಲ್ಲ ವ್ಯಾಪಾರ ವಹಿವಾಟು ಸಾವಿರಾರು ಜನ ಸೇರ್ತಾರೆ, ಎಲ್ಲ ಕೂಡ ಆಗ್ತಿತ್ತು. ಆದರೆ ಅದಕ್ಕೂ ಕೂಡ ಇವತ್ತು ಭೀತಿ ಬಂದಿದೆ ಅಂತ. ಯಾಕಂತಂದರೆ ಎಲ್ಲ ಕೂಡ ಅಲ್ಲಿ ಸೇರ್ಕೊಂಡಾಗ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿರ್ಧಾರದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಇದರಿಂದ ಸಾಕಷ್ಟು ನಷ್ಟ ಕೂಡ ಉಂಟಾಗಿದೆ. ಸೊ ಅಲ್ಲಿ ಆ ಮೈದಾನ ಬಿಕೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಸೊ ಅದೇ ರೀತಿ ಈಗ ಎಲ್ಲ ಸಂತೆ ಯಾವುದೂ ಮಾಡೋಂಗಿಲ್ಲ, ಸ್ವಲ್ಪ ಸಾವಧಾನವಾಗಿರಬೇಕು, ಜನರು ಕೂಡ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಆ ಸಂದರ್ಭ ಆಗಿತ್ತು. ನೋಡ್ಕೊಂಡು ಬನ್ನಿ. ಮಳವಳ್ಳಿಯ ಶುಕ್ರವಾರ ಸಂತೆ ಎಂದರೆ ತಾಲೂಕಿನ ಸುತ್ತಮುತ್ತಲಿನ ಜನರಿಗೆ ಜಾತ್ರೆ ಇದ್ದಂತೆ. ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಹಳ್ಳಿಗಳಿಂದ ದೌಡಾಯಿಸುತ್ತಿದ್ದರು. ಆದರೆ ಮಾರಕ ವೈರಸ್ನ ಹಾವಳಿಯಿಂದ ಸಂತೆ ರದ್ದುಗೊಂಡಿದ್ದು ವ್ಯಾಪಾರಿಗಳು ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದ ಸಂತೆ ಮೈದಾನ ಖಾಲಿಯಾಗಿದೆ. ಮಳವಳ್ಳಿಯ ಮೀನು ಮಾರುಕಟ್ಟೆಯನ್ನು ಮುಂಜಾಗ್ರತಾ ಕ್ರಮವಾಗಿ ಮುಚ್ಚಿಸಲಾಗಿದೆ. ಈ ಕುರಿತು ಮಾತನಾಡಿದ ಮೀನು ಮಾರಾಟ ಸಹಕಾರ ಸಂಘದ ನಾರಾಯಣರವರು, ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಸರಿ, ಆದರೆ ವ್ಯಾಪಾರ ನಂಬಿಕೊಂಡು ಸ್ವಸಹಾಯ ಗುಂಪುಗಳಲ್ಲಿ ಪಡೆದಿದ್ದ ಸಾಲದ ಕಂತು ತೀರಿಸಲು ಪರಿತಪಿಸುವಂತಾಗಿದೆ ಎಂದಿದ್ದಾರೆ. ಸರ್ಕಾರ ಕ್ರಮ ತಗೊಳ್ತಿರೋದಕ್ಕೆ ನಮ್ದು 100-100 ನಮ್ದು ಒಪ್ಪಿಗೆ. ಆದ್ರೆ ಈ ಸಂಘಗಳಲ್ಲಿ ಹೆಂಗಸರುಗಳು ಸಾಲ ಮಾಡೋರ ಮನೆಯಿಂದ ಈಚೆಗೆ ಬರಬೇಡಿ ಅಂತಾರೆ.
ಆ ಸಂಘೊಳಗ ದುಡ್ಡು ಎಲ್ಲಿಂದ ತಂದು ಕಟ್ಟೋರು ಬಡವರು, ಅದಕ್ಕೆ ಸಂಘೊಳಗ ಸರ್ಕಾರದ ವತಿಯಿಂದ ಹೇಳಿ ಒಂದ್ ಎರಡು ತಿಂಗಳು ಕಾಲಾವಕಾಶ ಕೊಟ್ಟು ಕಟ್ಟಿಸ್ಕೋದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಈಗ ಸಂಘೊಳಗ ಸೇರಿದಾಗ 150 ಜನ 200 ಜನ ಹೆಂಗಸರು ಸೇರ್ತಾರೆ, ಅಲ್ಲಿ ಕಾಯಿಲೆ ಅರಳ್ತದೆ. ಆದ್ರಿಂದ ಆ ಸಂಘೊಳಗ ಒಂದ್ ಎರಡು ತಿಂಗಳ 3 ತಿಂಗಳ ದುಡ್ಡು ಕಟ್ಟಿದಂಗೆ ಹೇಳಿ ಆಮೇಲೆ ಕಟ್ಕೊಡ್ತೀನಿ, ನಮಗ್ ಮನ್ನಾ ಮಾಡಿಕೊಡಿ ಅಂತ ಏನು ಹೇಳಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ತುರ್ತು ಅಗತ್ಯವಿರುವ ಜನರಿಗೆ ಪ್ರವೇಶಕ್ಕೆ ಅವಕಾಶ ನೀಡಿ ಕಚೇರಿಗಳನ್ನು ಮುಚ್ಚಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂತು. ನಾಗಮಂಗಲದ ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಕೊರೋನಾ ವೈರಸ್ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ವ್ಯಾಪಾರಸ್ಥರು ಮಾತಿನ ಚಕಮಕಿ ನಡೆಸಿದರು. ನಡೆಸ್ತಾರೆ, ಯಾಕಂತ ಮೊದಲೇ ಹೇಳಿದೆ, ಇಲ್ಲಿ ಬದುಕಿನ ಪ್ರಶ್ನೆ ಎದುರಾಗಿದೆ ಅನ್ನುವಂಥದ್ದು. ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಆದರೆ ವ್ಯಾಪಾರಸ್ಥರ ಬದುಕು ಭಾಳ ಜರ್ಜರಿತವಾಗುತ್ತೆ. ಯಾಕಂತಂದರೆ ಅವರು ಬೆಳಿಗ್ಗೆ ವ್ಯಾಪಾರ ಮಾಡಿದ್ರೆ ಸಂಜೆ ಅವರ ಹೊಟ್ಟೆ ತುಂಬೋದು, ಅದಕ್ಕಾಗಿ ಅನಿವಾರ್ಯವಾಗಿ ಅವರಿಗೆ ಆ ಸಮಸ್ಯೆ ಆಗುತ್ತೆ. ಸ್ವಲ್ಪ ಹೊರಟಾಟ ಮಾಡಿದ್ದಾರೆ, ನಾನು ತೆಗಿಯಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಮಾಡಿದ್ದಾರೆ. ಆದರೆ ನಾನು ಮೊದಲೇ ಹೇಳಿದೆ, ಆ ದೇಶಕ್ಕೆ ಯಾರೂ ಕೂಡ ನಾವು ಎದುರಾಗೋಕ್ಕಾಗೋದಿಲ್ಲ. ಹಂಗಾಗಿ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ, ಮತ್ತು ಅವರು ಅದರಲ್ಲಿ ಗೆದ್ದಿದ್ದಾರೆ, ಮತ್ತು ವಾತಾವರಣ ತಿಳಿಯಾಗಿದೆ ಅನ್ನುವಂಥದ್ದು. ಏನು ನಡೀತು ಚಕಮಕಿ, ಒಂದು ವರದಿ ಇಲ್ಲಿದೆ. ಪಟ್ಟಣದ ಸಂತೆ ಬೀದಿ ಮಾರ್ಕೆಟ್ ಮತ್ತು ಬೆಂಗಳೂರು ಮೈಸೂರು ರಸ್ತೆಯ ವ್ಯಾಪಾರಿಗಳಲ್ಲಿ ಅರಿವು ಮೂಡಿಸಲಾಯಿತು. ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ, ಅದು ನಗರ ಪ್ರದೇಶದಲ್ಲಿರುವಂತಹ ಜನರಿಗೆ ಈ ಕೊರೋನಾ ವೈರಸ್ ಮತ್ತು ಅದರಿಂದ ಪರಿಣಾಮಕಾರಿ ಅದರ ಬಗ್ಗೆ ತಿಳುವಳಿಕೆಗಳನ್ನು ಮೂಡಿಸುವಂತಹ ಒಂದು ಜಾಗೃತಿ ಪತ್ರವನ್ನು ಹಂಚ್ತಾ ಇದ್ದೇವೆ. ಅವರಿಗೆ ಸ್ವಚ್ಛತೆಯ ಬಗ್ಗೆ ಅಂಗಡಿಗಳಲ್ಲಿ ಮತ್ತು ಜನಸಂದಣಿಯಲ್ಲಿ ಅವರು ಇರಬೇಕಾದ ಎಚ್ಚರಿಕೆ, ಹಾಗೂ ಮಾಂಸದ ಅಂಗಡಿಗಳು, ಆಹಾರ ಪದಾರ್ಥಗಳು ಇದೆಲ್ಲ ತಗೊಳ್ಬೇಕಾದ್ರೆ ಅವರು ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನಾವು ಈಗಾಗಲೇ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಂತೆ ರದ್ದುಪಡಿಸಿ ಅಲ್ಲಿ ವ್ಯಾಪಾರಿಗಳನ್ನು ಅಂಗಡಿ ತೆರವುಗೊಳಿಸುವಂತೆ ಮನವಿ ಮಾಡಿದಾಗ ವ್ಯಾಪಾರಸ್ಥರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ವ್ಯಾಪಾರಸ್ಥರಿದ್ದಾರೆ ಮತ್ತು ಮನೆಗಳಿದ್ದಾರೆ, ಇಲ್ಲಿ ಜನಸಂದಣಿ ಜಾಸ್ತಿ ಇದೆ, ಅವ್ರಿಗೆಲ್ಲರಿಗೂ ಒಂದು ಕರೋನಾ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಭಿತ್ರಿ ಪತ್ರನ ಎಲ್ರಿಗೂ ಹಂಚಿದೆ. ಯಾಕೆಂದರೆ ಈ ನಮ್ಮ ಏನು ಜನನಿಬಿಡ ಸ್ಥಳದ ಈ ಮಾರ್ಕೆಟ್ ಏರಿಯಾ ಏನಿದೆ, ಹಳ್ಳಿ ಹಳ್ಳಿಗಳಿಂದ ಬರ್ತಾರೆ, ಮತ್ತು ಈ ಎಲ್ಲ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕೆಲವೆಲ್ಲ ಐಟಮ್ನ ಟಚ್ ಮಾಡೋದು ಕೆಮ್ಮೋದಿದೆ. ಆದ್ದರಿಂದ ಅಂಗಡಿ ಮಾಲೀಕರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸಿ ಇದನ್ನು ನಾವು ಕರೋನಾನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನಂತರ ವ್ಯಾಪಾರಕ್ಕೆಂದು ತಂದಿದ್ದ ತರಕಾರಿಗಳನ್ನು ಪುರಸಭೆಯ ವಾಹನದಲ್ಲಿ ತುಂಬಿಕೊಳ್ಳುವಂತೆ ವ್ಯವಸ್ಥೆ ಮಾಡಲಾಯಿತು. ನಂತರ ಪೊಲೀಸರ ಆಗಮನದಿಂದ ವಾತಾವರಣ ತಿಳಿಗೊಂಡಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್, ತಾಲೂಕು ಆರೋಗ್ಯಾಧಿಕಾರಿ, ಪುರಸಭೆಯ ಮುಖ್ಯಾಧಿಕಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಕೊರೋನಾ ವೈರಸ್ ನಿಯಂತ್ರಣದ ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಪೇಟೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ಪುರಸಭೆಯ ಮುಖ್ಯಾಧಿಕಾರಿ, ಅಬಕಾರಿ ನಿರೀಕ್ಷಕರು ಹಾಗೂ ಆರೋಗ್ಯ ಅಧಿಕಾರಿಗಳ ನೇತೃತ್ವದ ತಂಡ ದಿಢೀರ್ ಭೇಟಿ ನೀಡಿ ಬಾರ್ಗಳ ಮಾಲೀಕರಿಗೆ ಶುಚಿತ್ವ ಕಾಪಾಡುವಂತೆ ಸೂಚನೆ ನೀಡಿದರು. ನಿನ್ನೆ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುವಾಗ ನಾನೇ ಈ ಪ್ರಶ್ನೆ ಕೇಳಿದೆ ಜಿಲ್ಲಾಧಿಕಾರಿಗಳನ್ನ, ಸರ್ ಎಲ್ಲ ಇದನ್ನು ಎಂಥದ್ದು ಕ್ಲಬ್ಗಳನ್ನ ಮುಚ್ಚಿದ್ದೀರಿ ನೀವು, ಬಾರ್ ಅಂಡ್ ರೆಸ್ಟೋರೆಂಟ್ ಯಾಕೆ ಮುಚ್ಚಿಲ್ಲ ಅಂತ ನಾನು ನಿನ್ನೆ ತಾನೇ ಸುದ್ದಿಗೋಷ್ಠಿ ಈ ಪ್ರಶ್ನೆ ಕೇಳಿದ್ದೆ. ಬಹುಶಃ ನನಗೆ ಖುಷಿ ಆಗ್ತಿದೆ, ಬಹುಶಃ ಇದು ಇಷ್ಟು ಬೇಗ ಅಟ್ಯಾಕ್ ಆಗಿದೆ ಅನ್ನೋದು ಭಾಳ ಖುಷಿ ಕೊಡುತ್ತೆ. ಯಾಕಂತಂದು ಹೇಳಿದೆ ನಾನು, ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೆ ಅಂತಂದರೆ ಅಲ್ಲೇ ಹೋಗಿತಾರೆ, ಅಲ್ಲೇ ಸಿಗರೇಟ್ ಸೇರ್ತಾರೆ, ಆಯಿತಾ, ಎಲ್ಲ ಅಲ್ಲೇ ನಡೀತದೆ, ಆಯಿತಾ, ಅದನ್ನು ಕ್ಲೀನು ಮಾಡೋದಿಲ್ಲ. ಸೊ ಇದನ್ನು ಬಿಟ್ಬಿಟ್ಟು ನೀವು ಎಲ್ಲ ಕಡೆ ಮಾಡ್ಕೊತಿದ್ದೀರಲ್ಲ ಸರ್ ಅಂತ ಹೇಳಿದ್ದೆ ನಾನು ಡಿಸಿ ಅವರಿಗೆ. ಬಹುಶಃ ಇದು ಭಾಳ ಖುಷಿ ಕೊಡುವಂಥ ವಿಚಾರ, ಅಲ್ಲಿಯೂ ಕೂಡ ಈಗ ಅಟ್ಯಾಕ್ ಮಾಡಿದ್ದಾರೆ ಅಧಿಕಾರಿಗಳು. ವ್ಯಾಪಾರ ನಡೆದಿದೆ ಆದರೆ ಶುಚಿತ್ವ ಅಲ್ಲಿ ನೋಡಿ ಅಲ್ಲಿದೆ, ಶುಚಿತ್ವ ಕಾಪಾಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಒಳ್ಳೆಯ ಬೆಳವಣಿಗೆ, ವ್ಯಾಪಾರ ನಡೆದರೂ ಕೂಡ ಶುಚಿತ್ವ ಕಾಪಾಡ್ತಿರ್ಬೇಕು. ಅಲ್ಲಿಗೆ ಹೇಳ್ತಲ್ಲ, ಏನೇನು ಹೇಳಿದ್ನಲ್ಲ, ಏನೇನು ಬಯಸ್ತಾರೆ, ಸ್ಯಾನಿಟೈಸರು, ಮಾಸ್ಕು, ಅದೇನೇನು ಇರ್ತಾವಲ್ಲ ಅದೆಲ್ಲ ಒಂದು ಬಳಸಿದ್ರೆ, ಅದ್ರ ಬಾರ್ಗಳಲ್ಲಿ ನೋಡಿದ್ದೀರಾ ಏನು ಬಳಸ್ತಾರೆ, ಏನು ಬಳಸಲ್ಲ, ಅದ್ರ ಅಣಬಾರ ಗೊತ್ತಿದ್ದಾರೆ. ನಾನು ಕುಡಿಯಲ್ಲಪ್ಪ ಸದ್ಯಕ್ಕೆ, ಹೇಳಿದ್ದು ನೋಡಿದ್ದು ನಡೀತಿದ್ದೀನಿ. ಸೊ ಅದ್ರ ವಾತಾವರಣ ಅದು ಗೊತ್ತಿದೆ. ಆ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಒಳ್ಳೆಯ ಕ್ರಮ ತೆಗೆದುಕೊಂಡಿದೆ ಅಂತ ಅನಿಸುತ್ತೆ. ಭಾಳ ಒಳ್ಳೆಯ ಬೆಳವಣಿಗೆ, ಶುಚಿತ್ವ ಕಾಪಾಡ್ಕೊಳ್ಬೇಕು, ಮುಂದಿನ ಹೆಂಗೆ ಹಾಳಾಗೋಗ್ಲಿ, ಶುಚಿತ್ವ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅವ್ರೇನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಪಟ್ಟಣದಲ್ಲಿರುವ ಗಣೇಶ್ ಬಾರ್, ಗುರು ಲಿಕ್ಕರ್ ಶಾಪ್, ವಿನಾಯಕ ಮದ್ಯದಂಗಡಿ ಸೇರಿದಂತೆ ಇತರೆ ಬಾರ್ಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಅಶುಚಿತ್ವ ಕಂಡು ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡಿತು. ಶುಚಿತ್ವ ಕಾಪಾಡಿಕೊಳ್ಳದಿದ್ದರೆ ಲಿಕ್ಕರ್ ಶಾಪ್ಗಳನ್ನು ಮುಚ್ಚಿಸಬೇಕಾಗುತ್ತದೆ ಎಂದು ಅಬಕಾರಿ ನಿರೀಕ್ಷಕಿ ಭವ್ಯ ಎಚ್ಚರಿಕೆ ನೀಡಿದರು. ಸರಿ ಅಣ್ಣ, ಸರಿ, ಓಕೆ ಅಣ್ಣ, ಖಂಡಿತ ಖಂಡಿತ.
ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಕೊರೋನಾ ಬಗ್ಗೆ ಭೀತಿ ಬೇಡ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ವೈರಸ್ ಹರಡದಂತೆ ತಡೆಯೋಣ ಎಂದು ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾವು ಕಚೇರಿನಲ್ಲಿ ಯಾವುದೇ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳಿಗೆ ಬರುವುದನ್ನು ನಿಷೇಧ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಕೂಡ ಇವತ್ತು ಬೆಳಿಗ್ಗೆ ಮಾನ್ಯ ನ್ಯಾಯಾಧೀಶರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ನಮ್ಮ ಈ ಎಕ್ಸೈಜ್ ಅಬಕಾರಿ ನಿರೀಕ್ಷಕರನ್ನು ಕೂಡ ಕರೆಸಿ ನಾವು ಮೀಟಿಂಗ್ ಮಾಡಿದ್ದೀವಿ. ಏನು ವೈರಾಣು ಹರಡದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಪುರಸಭಾ ವತಿಯಿಂದ ಕ್ರಮ ವಹಿಸ್ತಾ ಇದ್ವಿ. ಚರಂಡಿಗಳಿಗೆ ಬ್ಲೀಚಿಂಗ್ ಹಾಕೋದಿರ್ಬೋದು, ಕ್ಲೀನ್ ಎಲ್ಲಿದೆ ಯಾರು ಹೇಳಿದ್ರು ಕೂಡ ಅಲ್ಲಿ ಕ್ಲೀನ್ ಮಾಡೋದಿರ್ಬೋದು, ಎಲ್ಲದೂ ಕೂಡ ನಾವು ಬೆಳಿಗ್ಗೆಯಿಂದನೂ ಕೂಡ ಮಾಡ್ತಾ ಇದ್ವಿ. ಅಂತಹ ಏನಾದರೂ ಅತಿ ಹೆಚ್ಚಿನ ರೀತಿಯಲ್ಲಿ ಅಂತಹ ಸಮಸ್ಯೆಗಳೇನಾದ್ರು ಇದ್ರೆ ಅಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ತಿಳಿಸ್ಬೋದು, ನಾವು ತಕ್ಷಣ ಅದನ್ನು ಕ್ರಮ ಕೈಗೊಳ್ತೀವಿ. ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿ, ರಕ್ಷಿತ್ ಗೌಡ, ಅಶೋಕ್, ನರಸಿಂಹ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊರೋನಾ ಸೋಂಕು ಈಗ ಮಠಮಾನಿಗಳಿಗೂ ಕೂಡ ಅಟಸ್ಕತ್ತು, ಬಹಳ ಕಷ್ಟದ ವಿಚಾರ ಇದು. ಕೊರೋನಾ ಸೋಂಕು ತಡೆಗಟ್ಟಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಮುಂಜಾಗ್ರತೆಗೆ ಕೈ ಜೋಡಿಸಿರ್ತಕ್ಕಂಥ ಮಠಮಾನ್ಯಗಳು, ಸೋಂಕು ನಿಯಂತ್ರಣ ಆಗುವವರೆಗೆ ನಾವು ಯಾವುದೇ ಕಾರಣಕ್ಕೂ ದೇವರ ಬಾಗಿಲನ್ನು ತೆಗೆಯುವುದಿಲ್ಲ, ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಈಗ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದೊಂದು ಬಹಳ ಬಹಳ ಮುಖ್ಯವಾಗಿ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಂಥ ವಿಚಾರ ಇದು. ನೋಡಿ, ಎಲ್ಲಿಗೆ ಬಂತು ಅಂತಂದರೆ ನಾವು ದೇವರ ದರ್ಶನ ಮಾಡೋದಕ್ಕೂ ಕೂಡ ಕೊರೋನಾ ಅಡಸ್ಕೊಂತು ಅಂತಂದರೆ ನಾವು ಏನಂತ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇದು ಒಳ್ಳೆಯ ಬೆಳವಣಿಗೆ, ಯಾಕಂತಂದರೆ ನೀವು ನೋಡಿದ್ದೀರಿ ತಿರುಪ್ತಿ, ಧರ್ಮಸ್ಥಳ, ದೊಡ್ಡ ದೊಡ್ಡ ದೇವಸ್ಥಾನಗಳೇ ಬ್ರೇಕ್ ಮಂತ್ರಾಲಯ ಎಲ್ಲ ಬಂದ್. ಸೊ ಹಂಗಾಗಿ ನಮ್ದೇನು ದೊಡ್ಡ ವಿಷಯ ಅಲ್ಲ. ಮಂಡಲದಲ್ಲಿ ಚುಂಚನಗಿರಿ ಸ್ವಾಮೀಜಿಗಳು ಮನವಿ ಮಾಡ್ಕೊಂಡಿದ್ದಾರೆ, ಶ್ರೀರಂಗಪಟ್ಟಣ ದೇವಸ್ಥಾನಗಳಿಗೆ ಹೆಚ್ಚು ಬರಬೇಡಿ ಅಂತ ಹೇಳ್ತಾರೆ. ಸೊ ಮಹದೇಶ್ವರ ಜಾತ್ರೆ ಅದ್ಭುತವಾದಂಥ ಇತಿಹಾಸವಾದ ಜಾತ್ರೆ, ಅದು ಮಕ್ಕಡೆ ಮರಿಕೊಂಡಿದೆ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕು ನಾವು, ಮೇಲುಕೋಟೆ ವೈರಮುಡಿ ಉತ್ಸವ ಏಪ್ರಿಲ್ 2ರಂದು ನಡೀಬೇಕಾಗಿತ್ತು, ಇಷ್ಟೊತ್ತಿಗೆ ಪೂರ್ವ ಸಿದ್ಧತೆಗಳು ನಡೀಬೇಕಾಗಿತ್ತು. ತಮಾಷೆ ಅಂತಂದರೆ ಈ ಸಾರಿ ಮೇಲುಕೋಟೆಯ ವೈರಮುಡಿ ಉತ್ಸವ ನಡೆಯುವ ಯಾವುದೇ ಸೂಚನೆಗಳಿಲ್ಲ ನನ್ನ ಪ್ರಕಾರ, ಆದರೆ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನು ನಿಲ್ಲಿಸೋಕ್ಕಾಗುವುದಿಲ್ಲ, ಯಾಕಂದರೆ ಇತಿಹಾಸ ಪ್ರಸಿದ್ಧವಾದಂತಹ ಉತ್ಸವ ಅದು. ಸರಳ ರೀತಿಯಲ್ಲಾದರೂ ಆಚರಿಸೋದಕ್ಕೆ ನಾವು ಸಚಿವರ ಜೊತೆ ಜಿಲ್ಲಾಡಳಿತ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನಾಡಿದ್ದಾರೆ. ಅದೇನಾಗುತ್ತೆ ನನಗೆ ಗೊತ್ತಿಲ್ಲ. ಅಂತೂ ಕೊರೋನಾ ಮಠಮಾನ್ಯಗಳು, ದೇವಾಲಯಗಳು ಮತ್ತು ಭಕ್ತರ ಧಾರ್ಮಿಕ ಭಾವನೆಗೂ ಕೂಡ ಕೊಡಲಿ ಪೆಟ್ಟು ಕೊಟ್ಟಿದ್ದಂತೂ ನಿಜ. ಈ ಬಗ್ಗೆ ಒಂದಷ್ಟು ಸ್ಟೇಟಸ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಪ್ರಮುಖ ಮಠಗಳಾದ ತುಮಕೂರಿನ ಸಿದ್ಧಗಂಗಾ ಮಠ ಹಾಗೂ ಮಂಡ್ಯದ ಆದಿ ಚುಂಚನಗಿರಿ ಶ್ರೀಮಠದ ಭಕ್ತರು ಮಠಕ್ಕೆ ಆಗಮಿಸದಂತೆ ಮನವಿ ಮಾಡಲಾಗಿದೆ. ಹಾಗಾಗಿ ಜಿಲ್ಲೆಯ ನಿಮಿಷಾಂಬ ದೇವಸ್ಥಾನ, ಬೇಬಿ ಮಠ, ಸೋಮಕೇಶವ, ವೈದ್ಯನಾಥೇಶ್ವರ, ಲಕ್ಷ್ಮೀ ನರಸಿಂಹಸ್ವಾಮಿ, ನಗರದ ಚಾಮುಂಡೇಶ್ವರಿ, ಕಾಳಿಕಾಂಬ, ಅರ್ಕೇಶ್ವರ ಸೇರಿದಂತೆ ಹಲವು ದೇವಸ್ಥಾನಗಳಿಂದ ಭಕ್ತರು ದೂರ ಉಳಿದಿದ್ದಾರೆ. ವೈರಸ್ ಹರಡದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಎಪಿಎಂಸಿ ಅಧ್ಯಕ್ಷರಾದಂತಹ ಐನೂರಹಳ್ಳಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಖಂಡಿತವಾಗಿಯೂ ಪ್ರತಿಯೊಬ್ಬರು, ಐನೂರಹಳ್ಳಿ ಮಲ್ಲೇಶ್ ಸೇರಿದಂತೆ ಎಲ್ಲರೂ ಕೂಡ ಮಾಡಬೇಕಾದ ಕೆಲಸ, ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಬೇಕಾದ ಕೆಲಸ ನನಗನ್ಸುತ್ತೆ. ಪ್ರತಿ ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ಗ್ರಾಮ ಪಂಚಾಯಿತಿ ಹಂತದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಕೆಲಸ ಮಾಡಬೇಕು ಅನ್ಸುತ್ತೆ ನನಗೆ. ಯಾರಾದರೂ ಬೀದಿಯಲ್ಲಿ ಉಗುಳಿದರೆ, ಇನ್ನೇನು ತಪ್ಪು ಮಾಡಿದರೆ ಅಥವಾ ಇನ್ನೇನು ತಿಂದು ಎಸೆದರೆ, ಇದೆಲ್ಲದೂ ಕೂಡ ನಾವು ನೋಡ್ತಿರಬೇಕು. ಯಾಕಂತಂದರೆ ಇದು ಎಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಭಾಳ ಗಂಭೀರವಾದ ವಿಚಾರ. ಸೊ ಹಂಗಾಗಿ ಐನೂರಹಳ್ಳಿ ಮಲ್ಲೇಶ್ ಮಾಡಿರ್ತಕ್ಕಂಥ ಕೆಲಸ ಒಳ್ಳೆಯದಿದೆ. ಏನು ಅರಿವು ಮೂಡಿಸಿದ್ರು ಅವರು, ಒಂದು ವರದಿ ಇಲ್ಲಿದೆ. ಐನೂರಹಳ್ಳಿ ಮಲ್ಲೇಶ್ ನೇತೃತ್ವದಲ್ಲಿ ಮಾರುಕಟ್ಟೆಗೆ ಆಗಮಿಸಿದ ಅಧಿಕಾರಿಗಳ ತಂಡ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸಿ ಎಲ್ಲ ವ್ಯಾಪಾರಿಗಳು ಸಂತೆ ಬಂದ್ ಮಾಡುವಂತೆ ಮನವಿ ಮಾಡಿತು. ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ದಯವಿಟ್ಟು ಸಂತೆನ ಕ್ಲೋಸ್ ಮಾಡಿ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಂತರ ಮಾತನಾಡಿದ ಮಲ್ಲೇಶ್, ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕಿನ ಎಲ್ಲಾ ಸಂತೆಗಳನ್ನು ರದ್ದುಗೊಳಿಸಲಾಗಿದೆ. ಎಳನೀರು ಮಾರುಕಟ್ಟೆಯು ಸಹ ಮಾರ್ಚ್ 31ರವರೆಗೆ ಮುಚ್ಚಿರುತ್ತದೆ ಎಂದರು. ಈ ತಿಂಗಳು 31ನೇ ತಾರೀಕು ಯಾವುದೇ ಮಾರುಕಟ್ಟೆಯಲ್ಲಿ ಯಾವುದೇ ವಹಿವಾಟಿಲ್ಲ. ಯಾಕೆ ಅಂತಂದ್ರೆ ಕೊರೋನಾ ವೈರಸ್ ಹರಡದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಬಂದ್ ಮಾಡ್ತಾ ಇದೀವಿ. ಇದನ್ನ ನಮ್ಮ ಕೆಆರ್ಪೇಟೆ ತಾಲೂಕಿನ ಸಮಸ್ತ ರೈತ ಬಾಂಧವರು, ನಮ್ಮ ಕೆಆರ್ಪೇಟೆ ತಾಲೂಕಿನ ಸಮಸ್ತ ಜನತೆ ನನಗೆ ಸಹಕರಿಸಬೇಕು ಅಂತ ಅಂದ್ಬಿಟ್ಟು ನಾನು ತಾಲೂಕು ಎಪಿಎಂಸಿ ಅಧ್ಯಕ್ಷನಾಗಿ, ನಾನು ತಾಲೂಕು ರೈತರ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಪಿಎಂಸಿಯ ಲೆಕ್ಕ ಪರಿಶೋಧಕ ಸತೀಶ್ ಮಾತನಾಡಿ, ಸಂತೆ ವ್ಯಾಪಾರಸ್ಥರು ಸಮಿತಿಯೊಂದಿಗೆ ಕೈಜೋಡಿಸಿ ವೈರಸ್ ತಡೆಗಟ್ಟಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಎಪಿಎಂಸಿಗಳಲ್ಲೂ ಕೂಡ ವ್ಯಾಪಾರ ವಹಿವಾಟನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಅಂತೇಳಿ ಒಂದು ಆದೇಶ ಹೊರಡಿಸಿರ್ತಾರೆ. ಆ ಒಂದು ಆದೇಶದಂತೆ ನಾವು ನಮ್ಮ ಇಲಾಖಾ ವತಿಯಿಂದ ಪ್ರಕಟಣೆ ಕೂಡ ಮಾಡಿ ಎಲ್ಲ ಸದಸ್ಯರ ಒಂದು ಅಭಿಪ್ರಾಯದೊಂದಿಗೆ ಮತ್ತು ಅವರ ಗಮನಿಸಿಕೊಂಡು ಈಗಿನ ಯಾವುದೇ ನಮ್ಮ
ಕೆಆರ್ಪೇಟೆ ಎಪಿಎಂಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾರುಕಟ್ಟೆಗಳನ್ನೆಲ್ಲ ಕೂಡ ಓಪನ್ ಮಾಡ್ತಾ ಇದ್ದೀವಿ. ಈ ತಿಂಗಳ 31-2023 ಎಲ್ಲ ಮಾರುಕಟ್ಟೆ ಪ್ರಾಂಗಣಗಳು ಕೂಡ ಬಂದಾಗಿರ್ತವೆ. ದಯಮಾಡಿ ಸಾರ್ವಜನಿಕರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಸಹಕಾರ ಮಾಡಬೇಕು ಅಂತೇಳಿ ಆಡಳಿತ ಮಂಡಳಿ ಮತ್ತು ಇಲಾಖೆ ವತಿಯಿಂದ ನಾನು ಕೋರ್ತೇನೆ. ಈ ಸಂದರ್ಭದಲ್ಲಿ ನರಸೇಗೌಡ, ಉಮೇಶ್, ಮಂಜೇಗೌಡ, ಗಣೇಶ್, ಗಿರಿ, ಶಿವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪದವೀಧರ ಅಂಗನವಾಡಿ ಕಾರ್ಯಕರ್ತರನ್ನ ಇಲಾಖೆಯಲ್ಲಿ ಖಾಲಿ ಇರುವ ಮೇಲ್ವಿಚಾರಕ ಹುದ್ದೆ ಹಾಗೂ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ನೇಮಿಸಬೇಕೆಂದು ಕರ್ನಾಟಕ ರಾಜ್ಯ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರ ಕ್ಷೇಮಾಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ತನುಜಾ ಒತ್ತಾಯಿಸಿದ್ದಾರೆ. ಪದವೀಧರ ಅಂಗನವಾಡಿ ಕಾರ್ಯಕರ್ತರನ್ನ ಇಲಾಖೆಯಲ್ಲಿ ಖಾಲಿ ಇರುವ ಮೇಲ್ವಿಚಾರಕ ಹುದ್ದೆಗಿದು ಬಹಳ ವರ್ಷಗಳ ಬೇಡಿಕೆ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಈ ಕಡೆ ಕಿವಿಗೊಡ್ತಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಸಾಕಷ್ಟು ಹೋರಾಟ ಕೂಡ ನಡೆದಿದೆ. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ, ಸಂಬಂಧಪಟ್ಟಂತಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಆದರೆ ಇದುವರೆಗೆ ಅವರಿಗೆ ಯಾವುದೇ ರೀತಿಯಂಥ ಭರವಸೆ ಸಿಕ್ಕಿಲ್ಲ. ಆ ಕಾರಣದಿಂದ ತನುಜಾ ಇವತ್ತು ಬಹಳ ಗಂಭೀರವಾದಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಅವರೇನು ಹೇಳಿದರು ಒಂದು ವರದಿ ಇಲ್ಲಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 35 ವರ್ಷಗಳಿಂದ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದಲ್ಲಿ ಅಲ್ಪ ಗೌರವಧನಕ್ಕೆ ದುಡಿಯುತ್ತಿದ್ದು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಕೆಪಿಎಸ್ಸಿಗೆ ವಹಿಸದೆ ಇಲಾಖೆಯೇ ನೇರ ನೇಮಕಾತಿ ಮಾಡಿ ನಮ್ಮನ್ನು ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಪದವೀಧರರಿಗೆ 20% ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಆಗಿರೋದು. ಆ 20% ಅಲ್ಲೂ ಕೂಡ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಡಿಗ್ರಿ ಹೋಲ್ಡರ್ಸ್ಗೆ 5% ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ನಿಜವಾಗ್ಲೂ ಸಿಕ್ಕಿರುವಂತದ್ದು 15% ಅಷ್ಟೇ. ಸೊ ಇದು ನಮ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರನೇ ನಮ್ಗೆ ಮಾರ್ಗದರ್ಶನವನ್ನ ನೀಡಿದ್ರು ಕೂಡ ಇವತ್ತು 50% ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದನ್ನ ಇವತ್ತು ನಮ್ಗೆ ಕಡಿಮೆ ಪರ್ಸೆಂಟೇಜ್ ಅನ್ನ ಕೊಟ್ಟು ಒಂದು ಪದವಿಗೂ ಕೂಡ ಒಂದು ಎಲಿಜಿಬಲ್ ಇದ್ರು ಆ ಒಂದು ಹುದ್ದೆಯನ್ನ ತುಂಬಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯನ್ನ ತಂದು ಒಡ್ಡಿರೋದ್ರಿಂದ ನಮ್ಗೆ ಈ ಒಂದು ಅಸೋಸಿಯೇಷನ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿರೋ ಮುಖಾಂತರ ನಾವು ಈ ಒಂದು ಸಮಿತಿಯ ಮುಖಾಂತರ ನಾವು ನಮ್ಮ ಮಿನಿಸ್ಟರ್ ಆದಂತ ಶಶಿಕಲಾ ಜೊಲ್ಲೆ ಮೇಡಮ್ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಮ್ಮ ನಿರ್ದೇಶಕರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನಾವು ಈಗಾಗಲೇ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಯಾಕೆಂದ್ರೆ ಅವರು 50% ಏನು ಮಹಿಳಾ ಮೇಲ್ವಿಚಾರಕಿ ಹುದ್ದೆ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರ್ತಕ್ಕಂತ ಪ್ರಥಮ ದರ್ಜೆ ಹುದ್ದೆ ಆಗಿರ್ಬೋದು, ದ್ವಿತೀಯ ದರ್ಜೆ ಹುದ್ದೆ ಆಗಿರ್ಬೋದು, ಇದೆಲ್ಲವನ್ನು ನಮ್ಗೆ ಆದ್ಯತೆಯನ್ನು ಕೊಟ್ಟು ತುಂಬಬೇಕು ಅನ್ನೋದು ನಮ್ಮ ಮೇಜರ್ ಡಿಮ್ಯಾಂಡ್ ಆಗಿರ್ತದೆ. ಗೋಷ್ಠಿಯಲ್ಲಿ ಶಿವಣ್ಣ, ಮಂಗಳಗೌರಿ ಉಪಸ್ಥಿತರಿದ್ದರು. ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯಾದ್ಯಂತ ಗಾರ್ಮೆಂಟ್ಸ್ಗಳನ್ನು ಮುಚ್ಚುವಂತೆ ಆದೇಶ ಮಾಡಿದರು. ಆದರೆ ಏನಾಯ್ತು ಗೊತ್ತಿಲ್ಲ, ಇದಕ್ಕಿದ್ದಂತೆ ಈಗ ಮತ್ತೊಂದು ಪರಿಷ್ಕೃತ ಆದೇಶವನ್ನು ನೀಡಿದ್ದಾರೆ. ಏನು ಹೇಳಿದ್ರೆ, ಷರತ್ತುಬದ್ಧವಾಗಿ ಗಾರ್ಮೆಂಟ್ಸ್ಗಳನ್ನು ತೆರೆಯಬಹುದು ಅನ್ನುವಂಥ ಆದೇಶವನ್ನು ಹೊರಹಾಕಿದ್ದಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ವಿಚಾರ ಇದು. ಸೊ ಮೊದಲಿಗೆ ಸ್ವರ್ಣವಾಹಿನಿ ಈ ಒಂದು ವಿಶೇಷ ವರದಿಯನ್ನು ಬಿತ್ತರ ಮಾಡಿತ್ತು ಗಾರ್ಮೆಂಟ್ಸ್ಗಳಲ್ಲಿ, ಅದರ ಎಫೆಕ್ಟ್ ಕೂಡ ಪರಿಣಾಮಕಾರಿಯಾಗಿತ್ತು ಅನ್ನುವಂಥದ್ದು. ಆದರೆ ಇದ್ದಕ್ಕಿದ್ದಂತೆ ಅವರೇ ಆದೇಶ ಹೊರಡಿಸ್ತಾರೆ, ಕೆಲವು ಪರಿಷ್ಕೃತ ಆದೇಶಗಳು ಮತ್ತು ಒಂದಷ್ಟು ಏನಂತಾರೆ ಕಂಡೀಷನ್ ಇಟ್ಕೊಂಡು ತೆರೆಯಬಹುದು ಅಂತ ಹೇಳಿದ್ದಾರೆ. ಅದು ಒಂದು ಸ್ವಲ್ಪ ನೋಡಬೇಕಾಗತ್ತೆ ಏನು ಎತ್ತ ಏನಾಗ್ತಿದೆ ಅಂತೇಳಿ. ಬಟ್ ಅದರ ಸಾಧಕ ಪಾತಕಗಳ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ನಮಗೆ ಸಿಗ್ತಿಲ್ಲ ಅನ್ನುವಂಥದ್ದು. ಆದರೂ ಕೂಡ ಆದೇಶ ಮಾಡಿದ್ದಾರೆ, ಇದರಿಂದ ಏನಾಗ್ಬೋದು ನನಗೆ ಗೊತ್ತಿಲ್ಲ. ಅಂತೂ ಒಂದು ವರದಿ ಕೊಟ್ಟಿದ್ದಾರೆ, ಏನಿದು ವರದಿ ನೋಡ್ಕೊಂಡು ಬನ್ನಿ. ಪರಿಷ್ಕೃತ ಆದೇಶದಲ್ಲಿ ಗಾರ್ಮೆಂಟ್ಸ್ಗಳು ಸೋಂಕು ತಡೆಗಟ್ಟಲು ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕು, ಕಾರ್ಮಿಕರು ಗುಂಪು ಗುಂಪಾಗಿ ಸೇರದೆ ಅಂತರ ಕಾಯ್ದುಕೊಳ್ಳಬೇಕು, ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಸ್ಯಾನಿಟೈಸರ್ಸ್ಗಳನ್ನು ಬಳಸಬೇಕು, ಈ ಸಂಬಂಧ ತಾಲೂಕು ವೈದ್ಯಾಧಿಕಾರಿಗಳು ಪ್ರತಿದಿನ ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡಬೇಕು ಎಂದು ಸೂಚಿಸಿದ್ದಾರೆ. ಇಲ್ಲ, ಅದಕ್ಕೆ ಗಾರ್ಮೆಂಟ್ಸ್ ಎಲ್ಲ ಇವ್ರು ಕರೆದು ಅವರು ರಜೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಹಾಂ, ಅಲ್ಲ, ಅವರೇ ರಜೆ ಕೊಡೋದಕ್ಕೆ ಪೇಯ್ಡ್ ಹಾಲಿಡೇಸ್ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಗೌಡ ಹಾಗೂ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಮಂಡ್ಯನಗರದಲ್ಲಿ 25,000 ಮಾಸ್ಕ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಸಿ ಡಿ ಗಂಗಾಧರ್ ಒತ್ತಾಯಿಸಿದ್ದಾರೆ. ಒಂದು ರೀತಿಯಲ್ಲಿ ಸರಿಯಾದ ವಿಚಾರ, ಯಾಕಂತಂದರೆ ಮಾಸ್ಕ್ಗಳ ಕೊರತೆ ಈಗ ಎದುರಾಗಿತ್ತು. ಮಾಸ್ಕ್ಗಳಿಲ್ಲದೆ ಎಷ್ಟೋ ಜನ ಇವತ್ತು ಭಯಭೀತರಾಗಿದ್ದಾರೆ. ದುಡ್ಡು ಕೊಟ್ಟರು ಕೂಡ ಮಾಸ್ಕ್ಗಳು ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ ಗುಣಮಟ್ಟದ ಮಾಸ್ಕ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವತಿಯಿಂದ 25,000 ಮಾಸ್ಕ್ಗಳನ್ನು ಉಚಿತವಾಗಿ ಕೊಡ್ತಾರೆ ಅಂತಂದರೆ ಒಂದು ರೀತಿ ಸರಿ. ನನಗನ್ಸುತ್ತೆ ಎಲ್ಲ ಪಕ್ಷಗಳು, ಕಾಂಗ್ರೆಸ್, BJP ಪಕ್ಷೇತರ ಎಲ್ಲ ಹಿಂಗೆ ಫ್ರೀಯಾಗಿ ಹಂಚಕ್ಕೆ ಶುರು ಮಾಡಿಬಿಡ್ಬೇಕು. ಆಮೇಲೆ ದುಡ್ಡಿರೋರು, ಸಂಘಟನೆಯವರು, ಪ್ರಗತಿಪರರು ಎಲ್ಲ, ಇದೊಂಥರ ಹೋರಾಟ, ಜನಾಂದೋಲನ ಇದು. ಸುಮ್ಮನೆ ಸಮರಸ್ಯವೇ ಅಂತಿರಲ್ಲ ಈ ಸುರಚ್ಗಳೀಗ, ನನಗೆ ಸುದ್ದಿನೂ ಆಯ್ತದೆ. ನಾನು ಉಚಿತವಾಗಿ 1,000 ಮಾಸ್ಕ್ ಕೊಡ್ತೀನಿ, ಎಷ್ಟು ಮಾಸ್ಕ್ ಕೊಟ್ಟರು ಇಟ್ಕೋದಿಲ್ಲ. ನಾನು ಬೆಳಗ್ಗೆ ಬರ್ತಾ ಇರ್ಬೇಕಾದ್ರೆ ಯಾರೋ ನನ್ನ ಬೈಕ್ ಅಡ್ಡಿ ಹಾಕಿದ್ರು, ಯಾರೋ ಹೆಣ್ಮಗಳು, ಪಾಪ ಖುಷಿಯಾಯಿತು. ಏನು ಮೇಡಮ್ ಅಂದರೆ, ಒಂದು ಮಾಸ್ಕ್ ಕೊಡ್ತು ಅಯ್ಯಮ್ಮ, ನಾನು ಈಗ ಹಾಕೊಂಡು ಬಂದಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ನನಗೆ ಖುಷಿಯಾಯಿತು, ಅದು ಸರ್ಕಾರದವರು ನನಗೆ ಗೊತ್ತಿಲ್ಲ ಅಕ್ಕೆ ಹಂಚ್ಕೊಂಡು ಹೋಗ್ತಾಯಿದ್ರು, ನನ್ನ ಪ್ರಕಾರ ಸರ್ಕಾರದೇ ಅಂತ ಅಂದ್ಕೊಂಡಿದ್ದೀನಿ.
ಭಾಳ ಒಳ್ಳೆಯ ವಿಚಾರ ಆಯಿತು. ನೋಡಿ, ಹೋಗ್ತಿದ್ದವ್ರನ್ನ ನಿಲ್ಲಿಸಿ ಮಾಸ್ಕ್ ಕೊಡ್ತಾರೆ, ನಾನು ಅದನ್ನು ಹಾಕೊಂಡು ಹೋಗಿ ಓಡಾಡ್ತಾ ಇದ್ದೀನಿ, ನನಗೆ ಅದರ ಅರಿವೇ ಇರಲಿಲ್ಲ. ನೋಡಿ, ಇದು ನಿಜವಾಗ್ಲೂ ಜಾಗೃತಿ ಅಂತ. ಸರ್ಕಾರನೂ ಮಾಡ್ತಿದೆ, ಖಾಸಗಿಯವರು ಮಾಡ್ತಿದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಿದ್ದಾರೆ. ನಿಜಕ್ಕೂ ಒಳ್ಳೆಯದು, ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಸಿಡಿ ಗಂಗಾಧರೇ ನೀಡಿದ್ದಾರೆ ಒಂದು ವರದಿ ಇಲ್ಲಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊರೋನಾ ವೈರಸ್ ಹರಡುವಿಕೆ ಎರಡನೇ ಹಂತದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳು ತೀರಾ ಅವಶ್ಯಕವಾಗಿವೆ. ಹಾಗಾಗಿ ನಗರದಲ್ಲಿ ಉಚಿತ ಮಾಸ್ಕ್ಗಳನ್ನು ವಿತರಿಸಲಾಗುತ್ತಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದರು. ಜಗತ್ತಿನಾದ್ಯಂತ ಈ ಕೊರೋನಾ ವೈರಸ್ ಅಂತಕ್ಕಂಥ ಒಂದು ಮಾರಿ ಎಲ್ಲ ಕಡೆಯಲ್ಲೂ ಕೂಡ ಹಬ್ಬುತ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯ ಒಂದು ಎಲ್ಲ ಕಡೆಯಲ್ಲೂ ಕೂಡ ಹಬ್ಬಿ ಎಲ್ಲರೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಕಾಯಿಲೆನ ನಾವು ಕಂಡೇ ಇರಲ್ಲ ಅಂತ ಕಾಣ್ತಿದೆ. ಅದಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಯಾವ ರೀತಿ ಇದನ್ನ ಒಂದು ತಡೆ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಈ ಮಾಸ್ಕ್ ಇರ್ತಕ್ಕಂಥದ್ದನ್ನ ಕಳೆದ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರವಿಕುಮಾರ್ ಅವರು ಕಾಂಟ್ರಿಬ್ಯೂಟ್ ಮಾಡಿ ಮಂಡ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಹಲವಾರು ನಮ್ಮ ಹೊಸಳ್ಳಿ ಕಾಲವಳ್ಳಿ ಸರ್ಕಲ್ ಎಲ್ಲ ಕಡೆಯಲ್ಲೂ ಕೂಡ ಹಂಚ್ತಾ ಇದ್ದಾರೆ. ಜೊತೆಗೆ ಈಗ ನಗರಸಭೆಯಲ್ಲೂ ಕೂಡ ಇದನ್ನ ಹಂಚ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಎನ್ಎಸ್ವಿ ಘಟಕದ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ. ತತ್ಸಂಬಂಧವಾಗಿ ತಮ್ಮಿಂದ ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದಿಷ್ಟೇ, ದಯಮಾಡಿ ಈ ಒಂದು ಕೊರೋನಾ ರೋಗದ ಒಂದು ಗಂಭೀರತೆಯನ್ನು ಜಿಲ್ಲಾದ್ಯಂತ ಯಾವ ರೀತಿ ನಾವು ಎಚ್ಚರಿಕೆ ತೆಗೆದುಕೊಳ್ಳುವಂಥದ್ದನ್ನು ದಯಮಾಡಿ ತಾವು ಮಾಧ್ಯಮಿಸಿದ್ರೆ ತಮ್ಮ ಮೂಲಕ ಅತಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಒಂದು ಎಚ್ಚರಿಕೆ ಕ್ರಮನ ಹೇಳುವ ಮೂಲಕ ಜನತೆಗೆ ತಿಳಿಸಿದ ಮೂಲಕ ನಮ್ಮ ಮಂಡ್ಯ ಈ ಕೊರೋನಾ ಮುಕ್ತ ಮಂಡ್ಯ ಜಿಲ್ಲೆಯಾಗಲಿ ಅನ್ನುವಂಥದ್ದಕ್ಕೆ ತಾವು ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತಾ ಈ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ತಮ್ಮಗಳ ಕಚೇರಿ ಇರ್ಬೋದು, ತಮ್ಮಗಳಿಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಅನಿಸ್ತಾ ಇದ್ದೀವಿ. ನಗರಸಭೆ ಅವರು 24 ಗಂಟೆ ಸರ್ವಿಸ್ ಮಾಡ್ತಾರೆ, ಅವ್ರಿಗೂ ಅನಿಸ್ತಾ ಇದ್ದೀವಿ. ಹಾಗೆ ಪೊಲೀಸ್ ಸ್ಟೇಷನ್ ಅವರು 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಆ ಕೆಲಸ ಅವ್ರಿಗೂ ಕೊಡ್ತಾ ಇದ್ವಿ. ಇದೇ ವೇಳೆ ನೆರೆದಿದ್ದ ಪತ್ರಕರ್ತರಿಗೂ ಮಾಸ್ಕ್ ವಿತರಿಸಲಾಯಿತು. ಗೋಷ್ಠಿಯಲ್ಲಿ ಅಂಜನಾ ಶ್ರೀಕಾಂತ್, ಲಕ್ಷ್ಮೀಕಾಂತ್, ವಿನಿ, ನಹೀಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಅಗಸರಹಳ್ಳಿ ಸಮೀಪದಲ್ಲಿರುವ